ಪರಶುರಾಮನು ನಾಲ್ಕು ಅಂಬಿಕೆಗಳನ್ನ ಸ್ಥಾಪನೆ ಮಾಡಿದಂತೆ. ಅದ್ಯಾವುದೆಂದರೆ ಮೂಕಾಂಬಿಕೆ, ಲೋಕಾಂಬಿಕೆ, ಹೇಮಾಂಬಿಕೆ ಮತ್ತು ಬಾಲಾಂಬಿಕೆ. ದುರ್ಗಾದೇವಿಯ ಅವತಾರವಾದ ಈ ದೇವತೆಗಳ ದೇವಸ್ಥಾನದಲ್ಲಿ ನವರಾತ್ರಿನ ಮಾತ್ರ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ, ತುಂಬ ಜೋರಾಗಿ ಮಾಡ್ತಾರೆ. 9 ದಿನ ತುಂಬ ಅಚ್ಚುಕಟ್ಟಾಗಿ ನವರಾತ್ರಿನ ಆಚರಿಸ್ತಾರೆ. ಈ ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಕಲಶದನ್ನು ನೀಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಲಶದ ಅನ್ನದ ಜೊತೆಗೆ ನಾನು ಸರಸ್ವತಿ ಹಬ್ಬಕ್ಕೆ ಮಾಡೋದಂತಹ ಏರಿಯಪ್ಪ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ, ವಿಡಿಯೋನ ಎಂಜಾಯ್ ಮಾಡಿ, ಈ ರೆಸಿಪಿಗಳನ್ನ ಕಲ್ತ್ಕೊಳ್ಳಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ಈ ಎರಡು ರೆಸಿಪಿಗಳು ತುಂಬ ಶ್ರೇಷ್ಠವಾದ ನೈವೇದ್ಯ ನವರಾತ್ರಿಗೆ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲು, ಈಸಿ. ಸೊ ಮೊದಲಿಗೆ ನಾನು ಕಲಸದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಮಸಾಲೆಗೆ ನಾನು ತೊಗೊಂಡಿರೋದು 1 ಕಪ್ ತೆಂಗಿನ ತುರಿ, 1 ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ, ನಾನು 7-8 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈ 4 ಮಿಶ್ರಣ ನಾನು ಇವಾಗ ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು 1 ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ರೆಡಿ ಆಗೋಯ್ತು ನೋಡಿ, ಈ ಥರ ಇರುತ್ತೆ. ತೀರಾ ನುಣ್ಣಗೂ ಇಲ್ಲ, ತೀರಾ ತರ್ತರಿಯಾಗೂ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ರಿಚ್ಚು ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ. ಪ್ಯಾನ್ಗೆ 1/8 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ, ಕಡಲೆಬೇಳೆ ರುಚಿಗೆ ತಕ್ಕಷ್ಟು. ಇದಕ್ಕೆ ಹಾಕ್ಕೊಂಡು ನಾನು ಮೊದಲೇ ಕಡಲೆ ಬೀಜನ ಹುರ್ಕೊಂಡಿದ್ದೆ. ಕಡಲೆ ಬೀಜ ಮತ್ತು ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಗೋಡಂಬಿನ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಗೋಡಂಬಿನ ಕೊನೆಗೆ ಹಾಕ್ಕೋಬೋದು, ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಕೊನೆಗೆ ನೀವು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ರೆಡಿ ಆದ ತಕ್ಷಣ ಇದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಒಂದು ಮಸಾಲೆ ಪೇಸ್ಟು, ಅದನ್ನು ಹಾಕ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನಮ್ಮ ಕಲಸದನ್ನಕ್ಕೆ ಮಸಾಲೆ ರೆಡಿ ಆಗೋಯ್ತು ನೋಡಿ. ಇದಕ್ಕೆ ಕೊನೆಗೆ ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗು ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ನೀವು ಹಾಕ್ಕೊಂಬಿಡಿ. ಈಗ ಪೇಸ್ಟ್ ರೆಡಿ ಆಗೋಯ್ತು, ಅನ್ನಕ್ಕೆ ಕಲಸ್ಕೊಳ್ಳೋಣ. ಉದುರುದ್ರಾಗಿ ನಾನು ಅನ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ, ಆಗಲೇ ಉದುರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಉದುರಿಸ್ಕೊಂಡು ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಈ ಟೈಮ್ನಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಕೂಡ್ಕೋಬೇಕು ಮಸಾಲೆ ಅನ್ನದ ಜೊತೆ. ಕೈಯಲ್ಲಿ ನೀವು ಕಲಸ್ಕೊಂಡ್ರೂ ತುಂಬ ನೀಟಾಗಿ ಬರುತ್ತೆ ನೋಡಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಕೊನೆಗೆ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣನ್ನ ಹಿಟ್ಕೊಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನಿಂಬೆಹಣ್ಣನ್ನು ನೀವು ಹಾಕ್ಕೋಬೋದು. ನಿಂಬೆಹಣ್ಣು ಹಾಕ್ಕೊಂಬಿಟ್ರೆ ನಮ್ಮ ನೈವೇದ್ಯಕ್ಕೆ ಕಲಸದನ್ನು ರೆಡಿ ಆಗೋಯ್ತು. ಭಾಳ ರುಚಿಯಾಗಿರುತ್ತೆ, ಈ ಸೀಸನ್ಗೂ ಕೂಡ ತುಂಬಾ ಒಳ್ಳೆಯದು. ನೀವು ಆರತಿಗೆ ಬಂದವ್ರಿಗೆ ಇದನ್ನು ಪ್ರಸಾದದ ರೂಪದಲ್ಲಿ ನೀವು ಕೊಡ್ಬೋದು. ಬನ್ನಿ, ಇದ್ರ ಜೊತೆ ನಾನು ಏರಿಯಪ್ಪ ಹೇಳ್ಕೊಡ್ತಾ ಇದ್ದೀನಿ. ಏರಿಯಪ್ಪಗೆ ನಾನು 1/4 ಕಪ್ನಷ್ಟು ಅಕ್ಕಿ ನೆನೆಸ್ಕೊಂಬಿಟ್ಟಿದ್ದೆ, ನೈಟೇ ನೆನೆಸ್ಕೊಂಬಿಟ್ಟಿದ್ದೆ. ಈಗ ಅಕ್ಕಿ ನೆಂದಿದೆ, ಅಕ್ಕಿ 1/4 ಕಪ್ಪು, 1 ಕಪ್ಪು ತೆಂಗಿನ ತುರಿ, ಇದೆರಡನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಅಕ್ಕಿ ಮತ್ತು ತೆಂಗಿನ ತುರಿ, ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಮತ್ತು ಬೆಲ್ಲ, ಬೆಲ್ಲ ರುಚಿಗೆ ತಕ್ಕಷ್ಟು. ನಾನು ಎಷ್ಟು ತೆಂಗಿನಕಾಯಿ ತೊಗೊಂಡೋ ಅಷ್ಟೇ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿ ನೋಡ್ಕೋಬೇಕು. ಇದು ಒಂದು ಪೇಸ್ಟ್ ಮಾಡ್ಕೊಂಡ್ಮೇಲೆ ಫಸ್ಟು ನಾನು ತೆಂಗಿನಕಾಯಿ ಮತ್ತು ಅಕ್ಕಿನ ರುಬ್ಕೊಂಬಿಡ್ತೀನಿ ಮಿಕ್ಸಿಲಿ ಹಾಕ್ಕೊಂಡು. ಮಿಕ್ಸಿಲಿ 2 ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ. ಯಾಕಂದರೆ ಬೆಲ್ಲ ಹಾಕೋದ್ರಿಂದ ಆಮೇಲೆ ತುಂಬ ತೆಳುವಾಗ್ಬಿಡುತ್ತೆ. ನೋಡಿ, ಅಕ್ಕಿ ಮತ್ತು ತೆಂಗಿನಕಾಯಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ನಾನು ಸೇರಿಸ್ಕೊಂಡು ನಾನು ಮತ್ತೆ ಮಿಕ್ಸಿಲಿ 1 ರೌಂಡು ರುಬ್ಕೊಂಬಿಡ್ತೀನಿ. ರುಬ್ಕೊಂಡಾದಮೇಲೆ ನೀವು ಹಿಟ್ಟಿನ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಬೆಲ್ಲ ಸಾಕಾ ಅಂತ, ಇಲ್ಲಾಂದರೆ ನೀವು ಆಮೇಲೆ ಆ್ಯಡ್ ಮಾಡ್ಕೋಬೋದು.
ನೋಡಿ, ಬೆಲ್ಲನ ಹಾಕೊಂಡು ರುಬ್ಬಮೇಲೆ ಇದು ಹೀಗಾಯಿತು. ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ನೋಡಿ, ಏರಿಯಪ್ಪಗೆ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಎಣ್ಣೆಲೇ ಕರ್ಕೋಬೇಕಾಗತ್ತಲ್ಲ ಸಣ್ಣ ಸಣ್ಣದಾಗಿ, ಸೊ ಈ ಕನ್ಸಿಸ್ಟೆನ್ಸಿ ಇರಲಿ. ನಾನು ಇವಾಗ ಟೇಸ್ಟ್ ನೋಡಿಕೊಂಡೆ, ಬೆಲ್ಲ ರುಚಿ ಕರೆಕ್ಟಾಗಿದೆ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಕಾದಿದೆ ನೋಡಿ. ಈಗ ಹಿಟ್ಟನ್ನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬೆಂದಂಗೆ ಬುಡುಬುಡು ಅಂತ ಮೇಲೆ ಬರುತ್ತೆ ಎರಿಯಪ್ಪ, ಬೆಂದ್ಕೊಂಡು ಮೇಲೆ ಬರುತ್ತೆ. ಆಮೇಲೆ ಒಂದು ಸೈಡ್ ಬೆಂದಮೇಲೆ ನೀವು ಉಲ್ಟಾ ಮಾಡ್ಕೊಂಡು ಮತ್ತೆ ಇನ್ನೊಂದು ಸೈಡ್ನ ಕರ್ಕೊಂಬಿಡಿ. ಬಹಳಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದಂತೂ ಫೇವ್ರೇಟ್ ರೆಸಿಪಿ ಆಗಿರುತ್ತೆ. ಸಾಯಂಕಾಲ ನೀವು ಇಷ್ಟು ದೊಡ್ಡದು ಬೇಡ ಅಂದರೆ ನೀವು ಸಣ್ಣ ಸಣ್ಣದು ಕೂಡ ಮಾಡ್ಕೋಬೋದು. ಸಣ್ಣ ಸಣ್ಣ ಏರಿಯಪ್ಪ ಮಾಡ್ಕೊಂಡ್ರೆ ಬೊಂಬೆ ಭಾಗನ ಬೊಂಬೆ ಆರ್ತಿಗೆ ಬರೋ ಮಕ್ಕಳಿಗೆ ಕೊಟ್ಟರೆ ತುಂಬಾ ಎಂಜಾಯ್ ಮಾಡ್ತಾರೆ ನವರಾತ್ರಿ ಟೈಮಲ್ಲಿ. ಸೊ ಬೊಂಬೆ ಭಾಗನಕ್ಕೆ ಈ ಏರಿಯಪ್ಪ ಮತ್ತು ಸರಸ್ವತಿ ಹಬ್ಬಕ್ಕೆ ಖಂಡಿತವಾಗಲೂ ಮೈಸೂರು ಕಡೆ ಬೆಂಗಳೂರು ಕಡೆ ಎಲ್ಲರೂ ಮಾಡೇ ಮಾಡ್ತಾರೆ ಈ ಒಂದು ರೆಸಿಪಿನ. ಭಾಳ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಈ ಎರಡು ಸೂಪರ್ ರೆಸಿಪಿ ನವರಾತ್ರಿಗೆ ತೋರಿಸಿದ್ದೀನಿ, ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಎರಡೂ ರೆಸಿಪಿಗಳು ನಿಮ್ಮ ಮನೇಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಪ್ಲೀಸ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಹ್ಯಾಪಿ ನವರಾತ್ರಿ. ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ದಸರಾ ಟು ಆಲ್ ಮೈ ವ್ಯೂವರ್ಸ್. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಟೈಮ್.